ಮುತ್ತೋಪರೆಗೆ ಶ್ರೀಧರ್ ಮಕ್ಕ ಕೆಟ್ಟಿದ್ದು ನೋಡಿ ಮುತ್ತೋಪರೆ ಸ್ವಲ್ಪ ರಿಲ್ಯಾಕ್ಸ್ ಆದರು. ಯಾಕಂದರೆ ಯಾವತ್ತೂ ಶ್ರೀಧರ್ ಮಕ್ಕ ಕೆಟ್ಟಿದ್ದು ನೋಡಿ ಮುತ್ತೋಪರೆಗೇನು ಒಂಥರ ರಿಲ್ಯಾಕ್ಸ್ ಸ್ವಲ್ಪ ಕೂಲ್ ಆದರು. ಅಲ್ಲ ಮುತ್ತಪ್ಪಣ, ನಿನ್ನೆ ಮಧ್ಯಾಹ್ನ ಮಾತಾಡಿದ್ದೀನಿ, ಮೊನ್ನೆ ದುಡ್ಡು ಕೊಟ್ಟು ನಾವು ಇದು ಪಾರೆ ದುಡ್ಡೊಳಗೆ ಬಲರಾಮ ಹೇಳ್ದೆ ದುಡ್ಡು ಕೊಟ್ಟಮೇಲೆ ಸರ್ ಒಂದು ಕೆಲಸ ಮಾಡಿ ತಿಳ್ಕೊಳ್ಳಿ ಅದು ಯಾರು ಕಿಶೋರ್ ಅಂತ ಬಂದವ್ರ ಯಾವುದು ತಿರ್ಲೋಕಂತ ಬಂದು ಇನ್ನು ಯಾರೋ ಬಂದಾರ ಇಲ್ಲಿ ಮಾಡುತ್ತಲ್ಲ ಬೇಕಾದ್ರೆ ಬಾಂಬೆಲ್ಲಿ ಮಾಡೋಣ ಬಿಡಿ ಸರ್, ಇಲ್ಲ ಮಂಗಳೂರಲ್ಲಿ ಮಾಡೋಣ ಬಿಡಿ ಸರ್ ಅಂತ ಮಾತಾಡಿ ಬಲರಾಮ ಈ ಥರ ಮಾಡಿದ್ರೆ ನನಗೇನು ಅನಿಸುತ್ತೆ, ನನಗೆ ಶಾಕಿಂಗ್ ನ್ಯೂಸ್ ಇದು. ನಿಮ್ಮ ಮೇಲೆ ಪ್ರೀತಿ ಇಲ್ಲದೆ ಬಲರಾಮ ಹೇಳಲ್ಲ, ಬಲರಾಮ ಡಬಲ್ ಗೇಮ್ ಕ್ಯಾರೆಕ್ಟರ್ ಇಲ್ಲ ಅಂತ ನನಗೆ ಮೊದಲೇನು ಹೇಳಿದ್ದೀನಿ. ಆ ಟೈಮ್ನಲ್ಲಿ ಕಿಣಿಯನ್ನು ಸಿಗರ್ಸೋದಕ್ಕೂ ಸಮಥಿಂಗ್ ವರ್ಡ್ ಬರ್ತಾನೆ ರೂಮಿಂದ, ಅದು ನಾನು ಸ್ವಲ್ಪ ಹತ್ರ ರೂಮ್ ಹೋಗ್ತೀನಿ. ಕೇಳಿ ಮುತ್ತಪ್ಪ ಬಚ್ಚನ್ಗೆ ನಿಮ್ಮ ಬಗ್ಗೆ ಎಷ್ಟು ಇಷ್ಟ ಇಟ್ಕೊಣ ಇಷ್ಟ ಇಲ್ಲ ಮಾತು ಹೇಳ್ತಾನ ಬಲರಾಮ ಹತ್ರ ಡಬಲ್ ಕ್ಯಾರೆಕ್ಟರ್ ನಿಮ್ಗೆ ನನಗೆ ಗೊತ್ತು ಶ್ರೀಧರ್ ನಮ್ಮ ಮನೆಗೆ ಬಂದು ಅಲ್ಲೇನೋ ನನಗೂ ಅನಿಸಿತ್ತು. ಆವಾಗ ಸ್ವಲ್ಪ ಮುತ್ತಪ್ಪರೇ ರಿಲ್ಯಾಕ್ಸ್ ಆಗ್ತಾನೆ ಅಲ್ಲಿ ಈ ಮಾತಾಡ್ತಾನೆ ನನಗೂ ಗೊತ್ತು. ಆ ಹುಡುಗ ಏನೋ ನಮ್ಮ ಜೊತೆ ಸೇರ್ಕೊಂಡು ಶೋ ಕೊಟ್ಟಿರಬೇಕು, ಆ ಬಲರಾಮನಿಗೆ ಇಷ್ಟ ಆಗಿಲ್ವೇನೋ, ಬಲರಾಮನಿಗೆ ಮೊದಲು ಸರೆಂಡರ್ ಆಗಿದ್ದ ಹುಡುಗ ಅವನು ಆ ಕಾರಣಕ್ಕೆ ಹೊಡೆದಿರೋ ನನಗೂ ಅನಿಸುತ್ತೆ ಶ್ರೀಧರ್. ಇದು ರೋಡಿಸ್ ವಿಷಯ ಬಿಡಿ, ನನ್ನ ರೂಮಿಗೆ ಬಂದು ಕಿಣಿಯನ ರೂಮಿಗೆ ಬಂದು ಕಿಣಿಯನ್ನು ಬಂದು ಎಲ್ಲಿ ಮುತ್ತಪ್ಪರೆ ಅಂತ ಶೋ ಕೊಡೋದು ತಪ್ಪಲ್ವಾ ಶ್ರೀಧರ್? ಅದು ಆ ಚಾಲೆಂಜ್ ಮಾಡೋಂಗಿಲ್ಲ ಶ್ರೀಧರ್ ನನಗೆ, ನಾನು ನೀನು ಅಂತೇಳಿ ಇದಕ್ಕೆ ಹೆಂಗೆ ನೀವು ಮಾಫ್ ಮಾಡ್ತೀರಾ ಶ್ರೀಧರ್? ನಾನು ಆ ಟೈಮ್ ಹೇಳ್ತೀನಿ ಸರ್ ಮುತ್ತಪ್ಪ ಸರ್ ನಿಮಗೆ ಗೊತ್ತು ನೀವೇನೋ ಬರ್ತೀರಾ ಹೋಗ್ತೀರಾ ಹೋಟ್ರು ಕೂತ್ಕೊಂತೀರಾ ನಿಮ್ಗೆ ಕ್ಲೋಸ್ ಆಗುತ್ತೆ ಸಾಯಂಕಾಲ ಮನೆ ಸೇರ್ಕತ್ತ ನೀವೆಲ್ಲೂ ಪಬ್ಲಿಕ್ ಓಡಾಡಿ ಮಾಡಲ್ಲ. ಇವರು ಸಾಯಂಕಾಲ ಆದರೆ ಒಂದು ರೌಂಡ್ ಹೋಗಲೇಬೇಕು. ನಿಮಗೆ ಗೊತ್ತಾ ನಾಲ್ಕೈದು ಮೂರ್ನಾಲ್ಕು ತಿಂಗಳಿಂದ ಇದೇ ಕಾಲಪತ್ತರು ಇದೇ ಮಣಿಭಾತಿ ಇದೇ ಶ್ರೀರಾಮ್ಪುರ ಕಾಂತ ಇನ್ನೊಬ್ಬ ಲೋಕಿ ಇವರು ಅಭಿನೇಟ್ ಮೇಡ ಪಬ್ ಇತ್ತು ಗೊತ್ತಾ ಸರ್ ಡ್ಯಾನ್ಸಿಂಗ್ ಕ್ಲಬ್ಬು ಅಲ್ಲಿ ಬಾರ್ ರೆಸ್ಟೋರೆಂಟಿಂದ ಇಡಬೇಕಾರೆ ಯಾವನೊಬ್ಬ ನೋಡ್ರೆ ಯಾರು ನೋಡೇ ನೋಡ್ತಾರಲ್ಲ ಖರಾಬ ಗುರಾಸ್ದ ಅಂತೇಳಿ ಅವನು ಬಂದು ದುಡ್ಡು ಹಾಕೋನಿಗೆ ಹೊಡೆದವ್ರ ಕೈನಾನ ಹೊಡೆದವ್ರೆ ಸೊತ್ತೆ ಹೋದ ಅವನು ಲಿಫ್ಟ್ಗಳಿಗೆ ಸೊತ್ತೋದ. ಆ ಕೇಸಿ ನಾಲ್ಕೈದು ತಿಂಗಳು ಆರು ತಿಂಗಳು ಜೈಲು ತಿಸ್ಕೊಂಬಂದವ್ರು. ಈ ನಮ್ಮ ಈ ಬೆಂಗಳೂರಿನ ಕಲ್ಚರ್ ಫೀಲ್ಡ್ ಇದು. ಇವರು ಬೇರೆ ಟೈಮಲ್ಲಿ ಮಾಡಲ್ಲ, ಇವ್ರು ನಿಮ್ಮ ನೋಡಿಲ್ಲ ಕುಡಿದಿಟ್ಟು ನಿಮ್ಮ ಕಿಚ್ಚ ಅದೇ ಥರ ಅವ್ರು ಕಿಚ್ಚಾಡ್ತಾರೆ ಆ ಥರ ಏನೋ ಆಗೈತೆ ಇದು ಅಂತ ಹೇಳಿದ ಟೈಮಲ್ಲಿ ಮುತ್ತೊಪ್ಪರೆಗೂ ಈ ಅಂಡ್ರೌಂಡ್ ಯಾವತ್ತೂ ಫೈಟ್ಗಳು ಆಗ್ತವೆ, ಜೊತೆಗೆ ಹೊಡಿಬೇಕಾದ್ರೆ ಜೊತೆಗೆ ಮಾಡಬೇಕಾದ್ರೆ ಜೊತೆಗೆ ಮಂಡ್ರಮ್ ಮಾಡಿದ್ರೆ ಎಲ್ಲೋ ಸಂಕೋಚಗಳಾಗ್ತವೆ. ಆ ಮುತ್ತಪ್ಪರಿಗೂ ಬಲರಾಮನ ಕಂಡು ಒಳ್ಳೆ ಇಷ್ಟ ಇತ್ತು. ಯಾಕಂದರೆ ಬಲರಾಮ ನಾನು ಏನು ಬೇಕಾದ್ರೆ ಯೂಸ್ ಮಾಡ್ಬೋದು ಬಲರಾಮಗೆ ತಿಳ್ಕೊಂಡಿದ್ರು. ಇಲ್ಲ ಶ್ರೀಧರ್ ನೀವು ಹೇಳ್ತಾ ಸರಿಯಿಲ್ಲ, ನನ್ನ ಮೇಲೆ ಪ್ರೀತಿ ಇರೋದು ನನ್ನ ಮೇಲೆ ವಿಶ್ವಾಸ ತೋರಿಸೋದು ನನಗೋಸ್ಕರ ಶ್ರೀಧರ್, ನಿಮಗೋಸ್ಕರ ನನ್ನ ಮೇಲೆ ಪ್ರೀತಿ ತೋರಿಸ್ತದೆ ಬಲರಾಮ. ನನ್ನ ಮೇಲೆ ಪ್ರೀತಿ ಇದ್ರೆ ಇಲ್ಲಿ ನನ್ನ ರೂಮ್ ಬರ್ತಾರಲ್ಲ ಹೋಟ್ಲಿಗೆ ಬರ್ತಾರಲ್ಲ ಹಂಗೆ ಹೋಗ್ಬೋದಾಗಿತ್ತು. ಬಡ್ದು ಸರಿ ಬಿಡಿ ನಾಳೆ ನೋಡೋಣ, ರೋಡಿಗಳು ಕುಡ್ದಿರ್ತಾರೆ ಏನಾಗುತ್ತೆ ಮಾಡ್ತಾರೆ ಬಚ್ಚನ ಹೇಳ್ತಾರೆ ಸರಿನೇ ಪಬ್ಬಳಿಗೆ ನೋಡೋಂಗೆ ಮಾಡ್ತಾನೆ ಗೊತ್ತು ಕುಡ್ದು ಬರೀ ಗುರಾಸಿದ್ಗೆ ಮರ್ಡರ್ ಮಾಡೋದಿದ್ರು ಈ ಥರ ಆಗಿ ತುಂಬ ಆಗಿದೆ. ನನ್ನ ನಂಬರೇ ಮಾಡಿರೋದಿದ್ದು ಕಾಲಪತ್ರ ಮಾಡಿ ನಿಂತು ಮಾಡಿರೋದು ಕಾಲಪತ್ರ ಲೀಡರ್ಶಿಪ್ನ ಬರೀ ಕೈಯಿಂದ ಹೊಡೆದು ಸೋತವ ಮನುಷ್ಯ ಅವನು ಅದು ನೋಡೋಕೆ ಜೋರಾಗಿತ್ತು ಅಂತೆ ಗಟ್ಟ ಮಸ್ತಾಗೆ ಇವು ಬರೀ ಕೈ ಜೋರಾಗಿ ಹೊಡೆದವ್ರೆ ಜೋರಾಗಿದೆ ಅವನೇನು ಕುಡ್ದಿದ್ನೋ ಅದೇನು ಒಳ್ಳೆಗಿತ್ತು ಸುತ್ತೋದ ಮರ್ಡರ್ ಕೇಸ್ ಬಿಟ್ಟಿತ್ತು ಹಿಂಗೆಲ್ಲ ಆಗುತ್ತೆ ನೋಡಿ ಅಂತ ಮುತ್ತಪ್ಪ ಸ್ವಲ್ಪ ಕಾಮಾಗಿ ಮಾತಾಡೋ ಸ್ಟಾರ್ಟ್ ಮಾಡ್ತಾರೆ. ಮುತ್ತೋಪರೆಗೆ ಬಲರಾಮ ಮೇಲೆ ಎಷ್ಟು ನಂಬಿಕೆ ಬಂದಿತ್ತು ಅಂದರೆ ಆ ಟೈಮ್ ಈಗ ಈ ಘಟನೆ ಗಲಾಟೆ ಆಗೋ ಮುಂಚೆ ಈ ಭಾರತ ನಡೀತಾರೆ ಟೈಮ್ ಮುಂಚೆ ಬಲರಾಮನ ರೂಮಲ್ಲಿ ಸಪ್ರೇಟಾಗಿ ಒಂದು ನಾಲ್ಕು ಗನ್ ಇಡಬೇಕು, ನಾಲ್ಕೈದು ಗನ್ನು ಸೇಫ್ಟಿಯಾಗಿ ಇಡೋಣ ಎಲ್ಲ ನಮ್ಮೂರಲ್ಲಿ ಇಡೋದು ಬೇಡ ಅನ್ನೋಷ್ಟು ಬಲರಾಮನಿಗೆ ನಂಬಿಕೆ ಇತ್ತು ಇವರಿಗೆ. ಬಲರಾಮ ಒಂದು ಎರಡು ಗನ್ ಕೇಳ್ತದ ನಮ್ಮ ಕೊಡಿ ಸರ್ ಅಂತೇಳಿ. ನಿಮಗೆ ಗೊತ್ತಲ್ಲ ಮುತ್ತಪ್ಪಣ, ನಾನು ಬಲರಾಮಗೆ ಹೇಗಿದ್ದೀನಿ ನೀನು ಯಾವುದೇ ಕಣಕ್ಕೆ ಗನ್ ಇಟ್ಕೊಬೇಡ, ನೀನಿರೋ ಮೆಂಟಾಲಿಟಿಗೆ ನೀನು ಮತ್ತು ಕಾಲಪತ್ರೆಲ್ಲ ಹೋರಾಟದಿಂದ ಗನ್ ಇಟ್ಕೊಂಬಿಡ್ರಿ, ಇವ್ರು ಯಾವಾಗ ಯಾರಿಗೆ ಕೊಡ್ತಾರೆ ಹೇಳೋಕ್ಕಾಗಲ್ಲ. ಆ ಕಾಣಿಗೆ ನಾನು ನಿಮ್ಗೆ ಹೇಳಿಲ್ವ ಯಾವುದೇ ಕಾಣಿಗೆ ಬಲರಾಮ್ ಗನ್ ಕೊಡೋದು ಬೇಡ ಅಂತೇಳಿ? ನಾನು ನಿಮ್ಗೆ ಹೇಳಿದೆ ಬಲರಾಮ್ ಕೊಡಬೇಡಿ ಮುತ್ತಪ್ಪರಣ್ಣ, ಯಾವುದೇ ಕಾಣಕ್ಕೆ ಬಲರಾಮ್ಗೆ ಗನ್ನನ್ನು ಟೇಸ್ಟ್ ತೋರಿಸ್ಬಿಡಿ ಅಂತ ಹೇಳಿದೆ. ಗನ್ನಿನ ರುಚಿ ತೋರ್ಸೋದು ಬೇಡ ನಾವು ಹೇಳಿದಿಲ್ಲ ಬಬ್ಬಣ ನಿಮಗೆ, ಯಾವುದೇ ಕಾಣಿಗೆ ಬೇಡ ಅಂತ ಹೇಳಿಲ್ಲ ನಾನು. ಅದೇ ಥರದ ಬಲರಾಮ ನನ್ನ ಮೇಲೆ ಕಿರ್ಚಾರ, ಏನು ಸರ್ ನೀವು ಇಂಥ ಕೆಲಸ ಮಾಡ್ತಿದ್ದೀರಾ ಮುತ್ತಪ್ಪನ ಹತ್ರ ಗನ್ನಿಡ ಕಡಿದಾರೆ ಕಣ್ಣು ನೀವು ಬೇಡ ಅಂತಿರಲ್ಲ ಸರ್, ನಮ್ಮ ಹತ್ರ ಒಂದು ಎರಡು ಗನ್ನಿದು ಏನಾಗುತ್ತೆ ನಾವು ಇಟ್ಕೊಂಡು ಓಡಾಡ್ಬೋದು ಅಂತ. ಬಲರಾಮ ನೀನಾದರೂ ಇಲ್ಲ ಮಚ್ಚಿ ಇಟ್ಕೊಂಡ್ರೆ ಓಡೋದು ಸಾಕು, ನಿನ್ನ ಗಂಡಿ ನಿಬೇಕು ನಿಮಗೆ ಗಂಡಿ ಶೂಟ್ ಮಾಡೋಕೆ ಆಗಾರು ತಿ ಜೈವ ಕೂತ್ಕೊಂಡು ಹಾಕ ಮಾಡೋಕ್ಕೆ ಸರ್ ನಾನು ಯಾವ್ದು ಹಾಕೊಂಡು ಗನ್ ಬಿಟ್ಬಿಡೋಣ ಅಂತ ಶ್ರೀಧರ್ ಬಲರಾಮನ ರೇಗಿದ್ರು ಯಾವ್ದು ಹಾಕೊಂಡು ಗನ್ ಇಟ್ಕೊಂಬಿಡ ಅಂತ. ಅವೆಲ್ಲ ಮುತ್ತಪ್ಪರಿಗೆ ಎಲ್ಲ ಗೊತ್ತಿತ್ತು ವಿಷಯ, ನಾನು ಸುಮ್ಮನೆ ಹೇಳೋಣ ತುಂಬ. ಮುತ್ತಪ್ಪರೇ ಸ್ವಲ್ಪ ಕಾಮ್ ಆಗ್ತಾ ಕಾಣ್ತಾ ಇತ್ತು. ಶ್ರೀಧರ್ ಪಿ ರಾಜು ಮತ್ತು ರಾಜೇಂದ್ರ ನನ್ನ ಚಾನ್ಸ್ ಕೊಡಿ ಮುತ್ತಪ್ಪಣ, ನಾವು ಬಲರಾಮನ ಮುಗಿಸ್ತೀವಿ ಅಂತ ಹೇಳು.
నా ముగిస్తుందరు ಅಂದ ತಕ್ಷಣನೇ ಶ್ರೀಧರ್ ದುನಿ ರೈಸ್ ಆಯಿತು ಇಂಥಪ್ಪಣ ನಿಮಗೆ ನಮ್ಮೇಲೆ ನಂಬಿಕೆ ಇರಲಿಲ್ಲ ನೀವ್ಯಾಕೆ ಅವ್ರಿಗೆ ಕರ್ಸಕ್ಕೆ ಹೋರಿ ನೀವು ನನ್ನ ಕರ್ಸಿದ ಅಂತ ಮಾತಾಡಿ ನಮ್ಮನ್ನು ಕರೆಸ್ಬೇಕಲ್ವ ನೀವು ನೀವ್ಯಾಕೆ ಅವ್ರಿಗೆ ಕರ್ಸಕ್ಕೆ ಹೋರಿ ನೀವು ನಮ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಇಲ್ಲ ಶ್ರೀಧರ್ ನಿಮ್ಮೇಲೆ ನನ್ನ ನಂಬಿಕೆ ಇದೆ ನಾನು ಬೆಂಗಳೂರಿನಲ್ಲಿ ಲೋಕಲ್ ನಿಮ್ಗೆ ಯಾರು ಬೇಕಲ್ಲ ನನಗೆ ಗೊತ್ತು ನೀವು ಯಾವುದೇ ಕಾರಣಕ್ಕೆ ಬಲರಾಮನ್ಗೆ ಕೈ ಹಾಕೋಕ್ಕಾಗಲ್ಲ ನಿಮ್ಮ ಕಂಡ್ರೆ ತುಂಬ ಇಷ್ಟ ಅವನಿಗೆ ನಿಮಗೆ ಬಲರಾಮನ್ ಕಂಡ್ರೆ ನಿಮಗೆ ನಿಮ್ಮ ಬಚ್ಚನಿಗೆಲ್ಲ ತುಂಬ ಬಲರಾಮನ್ ಕಂಡ್ರೆ ಇಷ್ಟ ಇದೆ ನೀವು ಬಲರಾಮನ್ ಕೈ ಹಾಕಲ್ಲ ನನಗೆ ಗೊತ್ತು ಆ ಕಾರಣಕ್ಕೆ ನಮಗೆ ಲೋಕಲ್ ಯಾರು ಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ಕರೆಸ್ದೆ ನನಗೆ ಅವ್ರ ಮೇಲೆ ಯಾವುದೇ ಕಾರಣ ನಂಬಿಕೆ ಇಲ್ಲ ನನ್ನ ನಂಬಿಕೆ ನಿಮ್ಮೇಲೇ ಈ ನಿಮ್ಮ ಎಮೋಷನ್ ಅಟ್ಯಾಚ್ಮೆಂಟಿಂದ ನಾನು ಈ ಕೆಲಸ ಮಾಡಿದೆ ನೀವು ನಮ್ಮ ಬಲರಾಮನ್ಗೆ ನಮ್ಮನ್ನು ನೀವು ಹಾಕ್ಕೊಡಿ ಅದರಿಂದ ಸ್ಪೇಸ್ ಸಿಗ್ತದೆ ಅಂತೇಳಿ ನೀವು ಬಲರಾಮನ ಕೈ ಹಿಡಿಯೋಕೆ ಹೋಗ್ಬಿಡ್ರಿ ಆ ಕೆಲಸ ನಮ್ಮ ಹುಡುಗರು ಇಸ್ ನಾವು ಮಾಡ್ತೀವಿ ಕೆಲಸ ಏನು ಇಷ್ಟು ದಿವಸ ನೀವು ನಮ್ಮ ಕೆಲಸ ಮಾಡಿಕೊಟ್ರಿ ಈ ಸೇನ್ ನಮ್ಮ ಕೆಲಸ ನಾವೇ ಮಾಡ್ತೀವಿ ನಮಗಷ್ಟು ಹೆಲ್ಪ್ ಮಾಡಿ ನೀವು ಯಾಕಂದರೆ ಬಲರಾಮ ಸಿಗೋದು ಹೋಗೋದು ಬರೋದು ಎಲ್ಲಿ ಸಿಗ್ತಾನೆ ಎಲ್ಲ ನಿಮ್ಗೆ ಗೊತ್ತಿದೆ ರಾಜನಿಗೆ ಅಷ್ಟು ರೂಪಾಯಿ ಗೊತ್ತಾಗಲ್ಲ ಯಾಕಂದ್ರೆ ಇವರು ಎನ್ಮಿಗಳು ನಾನು ಬಲರಾಮ ನಂಬಿಸ್ತು ಯಾವತ್ತು ರಾಜನ ಅವ್ರು ನಂಬಿದ್ದೀನ ನಿಮ್ಗೆ ಕೇಳಿ ನೀವೇ ಹೇಳಿ ಅಂತ ಮಾತು ನೈಸ್ ಆಗ್ತಾ ಹೋಗುತ್ತೆ ಸೀರಿಯಸ್ ಮಾತಾಡೋ ಟೈಮಲ್ಲಿ ಶ್ರೀಧರ್ ಮಾತಾಡ್ತಾ ಮುತ್ತಪ್ಪಣ ಇದು ಏನಕ್ಕಾಯಿತು ಏನು ಕಾರಣಕ್ಕಾಯಿತು ಅನ್ನೋ ನಂಗೆ ತಿಳ್ಕೊಳಕ್ಕೆ ಒಂದು ಚಾನ್ಸ್ ಕೊಡಿ ನನ್ನನ್ನು ಬಲರಾಮಗೆ ಸ್ವಲ್ಪ ಮಾತಾಡೋ ಅವಕಾಶ ಮಾಡಿಕೊಡಿ ನೀವು ಚಾನ್ಸ್ ಕೊಡಿ ನಾನು ಬಲವಂತ ಮಾತಾಡ್ತೀನಿ ಏನು ಉದ್ದೇಶ ತಿಳ್ಕೊತೀನಿ ನಾನು ಶ್ರೀಧರ್ ನೀವು ಬಲರಾಮ ಅಂತ ಮಾತಾಡಿ ಮುತ್ತಪ್ಪಣ ನಿಮಗೆ ನಂಬಿಕೆ ಇದ್ರೆ ಮಾತ್ರ ಕೊಡಿ ಇಲ್ಲರೆ ಬೇಡ ಇಲ್ಲ ಶ್ರೀಧರ್ ನಿಮ್ಮ ಮೇಲೆ ನಾನು 100% ನಂಬಿಕೆ ಇದೆ ನಮ್ಮ ಇಡೀ ಟೀಮ್ಗೆ ನಂಬಿಕೆ ಇದೆ ನಿಮಗೆ ನಿಮ್ಮ ಬಗ್ಗೆ ನಮ್ಗೆ ಡೌಟೆ ಅನ್ನೋದಿಲ್ಲ ನೀವು ಮಾತಾಡಿ ಬಲರಾಮ ಅಂತ ಕೇಳಿ ಅದೇನು ವಿಷಯ ಅಂತ ಆದರೂ ಕೂಡ ನಾವು ಬಲರಾಮನಿಗೆ ಬಿಡೋಕ್ಕಾಗಲ್ಲ ಶ್ರೀಧರ್ ಇಲ್ಲಿಂದ ಶರತ್ ಅಣ್ಣವ್ರಿಗೂ ಮೆಸೇಜ್ ಹೋಗ್ಬಿಟ್ಟಿದೆ ಅಂತ ಮುತ್ತಪ್ಪರ ಮಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಶ್ರೀಧರ್ ಮಾತಾಡೋ ಸ್ಟೈಲ್ಗೆ ಮುತ್ತಪ್ಪಣ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಆ ಟೈಮ್ನಲ್ಲಿ ಶ್ರೀಧರ್ ಒಂದು ಕೆಲಸ ಮಾಡೋಣ ನಡ್ರಿ ಫಸ್ಟು ಏಟ್ ಬಿದ್ದು ನೋಡ್ಕೊಂಡು ನಾನು ನೋಡಿಲ್ಲ ಅವರಪ್ಪ ಫೋನ್ ಮೇಲೆ ಫೋನ್ ಮಾಡ್ತಾನಿದ್ದಾರೆ ನಡೀರಿ ಹೋಗೋಣ ಹಾಸ್ಪಿಟ್ಲಿಗೆ ಅಂತ ನಮ್ಮನ್ನು ಕರ್ಕೊಂಡು ಹಾಸ್ಪಿಟ್ಲ್ ಹೋಗ್ತಾರೆ ನಾವು ಮುತ್ತಪ್ಪಣ್ಣ ಮತ್ತು ಇಡೀ ಟೀಮ್ ಕಿಣಿ ಸತೀಶ ಎಲ್ಲ ಸೇರಿ ಹಾಸ್ಪಿಟ್ಲ್ ಹೋದರೆ ಅವನಿಗೆ ತಲೆಗೆ ಬ್ಯಾಂಡೇಜ್ ಆಗಿದೆ ಕಾಲಿಗೆ ಬ್ಯಾಂಡೇಜ್ ಇದೆ ಅವರು ಮತ್ತು ಅವ್ರ ತಾಯಿ ಹುಡುಗ ತಾಯಿ ಮತ್ತು ಅವರ ಅಕ್ಕ ಹಾಸ್ಪಿಟ್ಲ್ ಹತ್ರ ಕೂತವ್ರೆ ಮಕ್ಕಳ ಮೇಲೆ ಕಣ್ಣು ನೀರು ಕೂತಿದ್ದಾರೆ ಹುಡುಗನ ಪರ ತಲೆಗೆ ಹಣೆ ಬಾರಿಗೆ ಏಟು ಬಿದ್ದಿದೆ ಹಿಂದೆ ತಲೆಗೆ ಏಟು ಬಿದ್ದಿದೆ ಕೈಗೆ ಏಟಾಗಿದೆ ಕೂತವ್ರೆ ಅವರ ಅಪ್ಪನ ಹೆಸರು ಕೃಷ್ಣನ್ ಅಂತೇಳಿ ಕೃಷ್ಣನ್ ಅವರು ಮೊದಲೇ ಟೆಮ್ಲಿಯನ್ಸು ಅವ್ರ ಅಪ್ಪನಿಗೆ ಆಲ್ರೆಡಿ ಇವ್ರು ಹೇಳ್ಬಿಟ್ಟಾರೆ ಬಲರಾಮ ಶ್ರೀಧರ್ಗೆ ಭಾರಿ ಬೇಕಾದವ್ರು ಅಂತ ಅಥವಾ ಶ್ರೀಧರ್ ಟ್ರೂಪ್ ಅಂತ ಹೇಳ್ಬಿಟ್ಟಾರೆ ಆ ಕಾರಣಕ್ಕೆ ಆ ಕೃಷ್ಣನನ್ನು ನೋಡಿ ಸರ್ ನಿಮ್ಮ ಮನೆ ಮಗ ಹುಡುಗನಿಗೋ ಅಥವಾ ನಿಮ್ಮ ಮಗನಿಗೋ ಅಥವಾ ನಿಮ್ಮ ಕಡೆಯವ್ರಿಗೆ ಈ ಥರ ಆದ್ರೆ ಸುಮ್ಮನೆ ಬಿಡ್ತಾ ಇದ್ದೀರಾ ನೋಡಿ ನನಗಿರೋ ಒಬ್ಬನೇ ಮಗ ಈ ಥರ ಹೊಡೆದವ್ರೆ ಒಂದು ಸ್ವಲ್ಪ ಅವರು ಸಿಂಪತಿ ಇಟ್ಕೊಂಡು ಹೊಡೆದಿಲ್ಲ ದುಷ್ಮನ್ ಹೊಡೆದಂಗೆ ಹೊಡೆದವ್ರಲ್ಲ ನೀವೇ ಹೇಳಿ ನನಗೆ ಏನು ಮಾಡ್ಬೇಕು ನಾನು ಹೇಳಿ ನನಗಿರೋ ಒಬ್ಬನೇ ಮಗ ಅಂತ ಆ ಯಪ್ಪ ನಮ್ಮನ್ನ ತುಂಬ ಹೋಲ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಯಪ್ಪ ಶರತ್ ಅಣ್ಣನ ಭಾರಿ ಕ್ಲೋಸ್ ಫ್ರೆಂಡು ಅರಬ್ ಕಂಟ್ರಿಗಳಿಗೆ ತುಂಬ ಜನ ಲಿಂಕ್ ಇಟ್ಟಿರೋ ಮನುಷ್ಯ ಅಲ್ಲಿರೋ ಕಾರ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡು ಇಲ್ಲಿ ಮಾಡೋ ಇಂಪಾರ್ಟೆಂಟ್ ಕಾರ್ ಮಾಡೋವಂಥ ಡೀಲರ್ ಮನುಷ್ಯ ಇವರು ಇಲ್ಲಿ ಮತ್ತು ತಮಿಳ್ನಾಡಲ್ಲಿ ತುಂಬ ಹೆಸರು ಇರೋ ಮನುಷ್ಯ ಶ್ರೀಮಂತ ಅವ್ನು ಸಾಕಷ್ಟು ಶ್ರೀಮಂತ ಅನ್ನೋ ಮನುಷ್ಯ ಅಂತ ಅವ್ರ ಮನೆಯವ್ರ ಕಣ್ಣಲ್ಲಿ ನೀರಾಕ್ತಾರೆ ನಮಗೆ ಅಲ್ಲಿ ಒಂಥರ ಸಿಂಕ್ ಆಗ್ತಾ ಹೋಗ್ತು ಆ ಮಗ ಸಿಂಕ್ ಆಗ್ತಾ ಇರ್ಬೇಕಾದ್ರೆ ಹುಡುಗ ಹೇಳ್ತಾನೆ ಏನಾಯ್ತು ಅಂತ ಕೇಳ್ತಾ ಇರ್ತಿದ್ದಾರೆ ಕೇಳಿ ಹೇಳ್ತಾರೆ ಕೋನ್ರೆ ಅವರೆಲ್ಲ ಕಿಣಿ ಇವರೆಲ್ಲ ಹೋಗಿದ ಮೇಲೆ ನನ್ನ ಟೇಬಲ್ ಮೇಲೆ ಕುಣಿಸ್ಕೊಂಡು ನಾನು ಕುಡಿ ಅಂದರು ನನ್ನ ಬಿಯರ್ ಕುಡಿದೆ ಕುಡಿದ ಟೈಮ್ನಲ್ಲಿ ಕುಡಿಯಲೋ ಅಂದರು ಯಾರು ಅವರೆಲ್ಲ ಅಂದರು ಈ ಥರ ಸತೀಶ ಮಹಾಬಲ ಅವರೆಲ್ಲ ಅಂತ ಹೇಳಿದೆ ಯಾರು ಬೆಂಗಳೂರಿಗೆ ಡಾನ್ ಅಂತ ಕೇಳಿದ್ರು ಇವಾಗ ಬೆಂಗಳೂರಿಗೆ ಡಾನ್ ನಿಮ್ಮ ಡಾನ್ ಪ್ರೀತಿಯಿಂದ ಮುತ್ತಪ್ಪಣ ಮುತ್ತಪ್ಪಣ ಅಂತ ಹೇಳಿದೆ ಮುತ್ತಪ್ಪಣ ಅಂತ ಹೇಳಿದೆ ಲೋ ಮುತ್ತಪ್ಪಣ ಅಲ್ಲ ಕಣೋ ಅಂತೇಳಿ ಏನೋ ನನ್ನ ಮಗನೆ ಅವರೆಲ್ಲ ಇದ್ದಾರಂತೇಳಿ ನಿಮ್ಗೆ ಸಪೋರ್ಟ್ಗೆ ನೀನು ಅಷ್ಟೊಂದು ಮೆದ್ದನೋ ನಮಗೆ ಶೋ ಕೊಟ್ಟ ನೀನು ಅಂತ ಬಲರಾಮಲ್ಲಿ ಕಪ್ಪಾಳೆ ಕೊಡ್ತಾನೆ ಬಲರಾಮ ಕಪ್ಪಾಳೆ ಕುಡಿದ ತಕ್ಷಣ ಮಲೇಷ್ಯಾ ನಿಂತ್ಕೊಂಡು ಕೇಳ್ತಾನೆ ಏಯ್ ಯಾರ ಬೆಂಗಳೂರಿಗೆ ಬಾಸು ಅಂತ ಕೇಳ್ತಾನೆ ಅಪ್ಪ ಆ ಬಾಸ್ ಯಾರಂದ್ರೆ ಆ ಹುಡುಗ ಪ್ರೀತಿಯಿಂದ ನಾನು ಮುತ್ತಪ್ಪಣ ಅಂತ ಹೇಳ್ತಾನು ಮುತ್ತಪ್ಪಣ ಲೋ ಮುತ್ತಪ್ಪಣ ಲಕ್ಕಣ್ಣ ಬಲರಾಮಣ ಬಾಸ್ ಅಂತೇಳಿ ಬಾಳು ತಮ್ಮ ಬುಳ್ಳೆ ಕುಡಿತಾನೆ ಹೇಳೋ ಮುತ್ತ ಬಲರಾಮಣ ಬಾಸ್ ಅಂತೇಳಿ ಹೇಳ್ಬಿಡ್ತಾರೆ ಪ್ಲೀಸ್ ಇದು ಸರಿ ಅಂತ ಹುಡುಗ ಹೇಳ್ತಾನೆ ಆ ಹುಡುಗ ಹೇಳ್ತಿರಂಗೇ ಈ ಮಾತುಗಳು ಹುಡುಗ ಹೇಳ್ತಾ ಇರ್ಬೇಕಾದ್ರೆ ಸತೀಶ್ ಹೇಳ್ತಾನೆ ಸತೀಶ ಹಾ ಹೀರೋ ಮುತ್ತಪ್ಪಳ ಗೇನಲ್ಲಿರುವ ಆ್ಯಕ್ಟ್ರವ್ನ ಹೀರೋ ಬಾಂಬೆನಲ್ಲಿ ಅವನು ಹೇಳ್ತಾನೆ ಏ ಚೋಂಡಗಾನೇ ಮಾತಾಡ್ಸೋದು ಬಲರಾಮ ಕಥಂ ಕರ್ದೈತೆ ತು ಫಿಕಿರ್ ಮತ್ಕಾರ ಅಂತೇಳಿ ಜೋರ್ ದುಡಿಯಿಂದ ಮಾತಾಡ್ತಾನೆ
ಆ ಜೋದಿನಿ ಮಾತಾಡ್ತಾನೆ ಮುತ್ತಪ್ಪರವ್ನ ಇರ್ತಾರೆ ಈ ತುಳು ಭಾಷೆನೆ ಸುಮ್ಮನೆ ನಿಂತ್ಕೊಳ್ಳೋ ನಾನು ಮಾತಾಡ ನೀನು ಮಾತಾಡ್ತೀನಿ ಅಂದರೆ ಮುತ್ತಪ್ಪನ ಅವನು ಸತೀಶ್ ರೇಗ್ತಾರೆ ರೇಗಿತ ಅವ್ನ ದುನಿ ಸಣ್ಣಗಾಗತ್ತೆ ಆ ಹಾಸ್ಪಿಟ್ಲ್ಗೆ ಇರುತ್ತದೆ ಕತೆ ಇದು ಇದಾದಮೇಲೆ ಅಲ್ಲೇನೂ ಮಾತಾಡಲ್ಲ ಶ್ರೀಧರ ತಂದೆಗೂ ಸಮಾಧಾನ ಮಾಡ್ತಾರೆ ಏಟಾಗಿಲ್ಲ ನೋಡ್ತಾರೆ ಜಾಸ್ತಿ ಏಟಾಗಿರಲ್ಲ ಸ್ವಲ್ಪ ಹಿಂದೆ ತಲೆಗೆ ಏಟಾಗಿದೆ ಮಗ ಹುಡುಗ ನೋ ಡೇಂಜರ್ ಏನಿಲ್ಲ ಲೈಟ್ ಏಟಾಗಿದೆ ಒಂದು ಎರಡು ದಿನ ಡಿಸ್ಚಾರ್ಜ್ ಆಗುವಂಥ ಏಟುಗಳಾಗಿದ್ದಾರೆ ಎರಡು ದಿನ ಡಿಸ್ಚಾರ್ಜ್ ಆಗುವಂಥ ಏಟ್ಕಿಂತ ಜಾಸ್ತಿ ಅಲ್ಲಿ ಅವ್ನು ಒಬ್ಬನೇ ಮಗ ಅಂತ ಪರ್ಸ್ನಲ್ ತೊಗೊಂಡ್ಬಿಟ್ಟಾನೆ ಇಲ್ಲಿ ಮುತ್ತಪ್ಪರಿಗೆ ನನಗೆ ಚಾಲೆಂಜ್ ಮಾಡ್ದಲ್ಲ ಅಂದ್ರೆ ಇವ್ರು ಪರ್ಸ್ನಲ್ ತೊಗೊಂಡವ್ರೆ ಈ ಥರ ಇದೆಲ್ಲ ಗೊಂದಲ ಆಗ್ಬಿಟ್ಟಿದೆ ಆ ಗೊಂದು ಟೈಮ್ ತಿರುಗಾ ವಾಪಸ್ಸು ಮಧ್ಯಾಹ್ನ ಸುತ್ತಿಗೆ ವಾಪಸ್ಸು ಹೋಟ್ಲ್ ಬೃಂದಾವನ ಬರ್ತೀವಿ ಬೃಂದಾವನ ಬಂದು ಸಿದ್ಧ ಟೀ ಹೇಳ್ತಾರೆ ಸಿಗರೆಟ್ಸ್ ಹೇಳ್ತಾರೆ ನೋಡಿಸಿದ ನೀವೇ ಕೇಳ್ಕೊಳ್ಳ ಶ್ರೀಧರ್ ಈಗ ಕೇಳ್ಬಿಟ್ಟು ಮಾಡಬೇಕಾಗ್ತಿದ್ದಾರೆ ಇವರು ಯಾರು ಬಾಸ್ ಅಂತ ಕೇಳಲ್ಲ ಶ್ರೀಧರ್ ನಾನು ಏನು ತಲೆ ಚಚ್ಕೊಳ್ಳಿ ಸಿದ್ಧಾರ್ ಅಂತಾರೆ ಸರ್ ಮುತ್ತಪ್ಪ ತಲೆ ಮೇಲೆ ಇಟ್ಕೊಂಡು ಕೈ ಬಿಟ್ರು ಮುತ್ತಪ್ಪನ ತಲೆ ಮೇಲೆ ಕೈ ಇಟ್ಕೊಂಡು ಕಿತ್ತಿದಾಗ ಒಂದು 2-3 ನಿಮಿಷ ಏನೂ ಮಾತಾಡಲ್ಲ ನಾವು ಕೂಡ ಎಲ್ಲ ಸೈಲೆಂಟ್ ಆಗಿರ್ತಾರೆ ಸೈಲೆಂಟ್ ಇರೋ ಟೈಮಲ್ಲಿ ಶ್ರೀಧರ್ ಹೇಳ್ತಾರೆ ಮುತ್ತಪ್ಪನ ನನಗೊಂದು ಅವಕಾಶ ಮಾಡಿಕೊಡಿ ನಾನು ಮಾತು ನಾತು ನೋಡ್ತೀನಿ ಈ ಘಟನೆ ಮೇಲೆ ಏನು ನಡೆದಿದೆ ಏನಕ್ಕಾಯಿತು ಏನಂತ ನೋಡಿಕೊಂಡು ಆಮೇಲೆ ನಾನು ಡಿಸಿಷನ್ ತೊಗೊಂಡು ನೀವು ಸುಲಭವಾಗಿ ಡಿಸ್ಟರ್ಬ್ ಆಗಿಬಿಡಿ ನೀವು ಸರಿ ಮಾಡೋಣ ಏನೋ ಸರಿ ಮಾಡೋಣ ಈ ಮಾತಿಗೆ ಬಗ್ಲಿಲ್ವೋ ಅಥವಾ ನಡೀಲಿಲ್ವೋ ಅಂತ ಏನೋ ಮಾಡೋಣ ಶ್ರೀಧರ್ ನೀವು ಬಲರಾಮನ ಹತ್ರ ಮಾತಾಡಿ ನನ್ನ ಬೇಡನಲ್ಲ ಮಾತಾಡಿ ನೋಡಿ ಅಂದರೆ ಬಲರಾಮ ಹುಡುಗರ ಮುಂದೆ ನಮ್ಮ ಗ್ರೂಪ್ನ ಕಂಡು ಮಾಡೋಕೆ ಹೋಗ್ಬಿಡಿ ನಮ್ಮನ್ನ ಬೀಳ್ಸೋಕೆ ಹೋಗ್ಬಿಡಿ ನಾವು ನೀವು ಆತ್ಮೀಯದಲ್ಲಿ ಇಟ್ಕೊಂಡಿದ್ದೀವಿ ಈ ಥರ ಮಾಡೋಕೆ ಹೋಗ್ಬಿಡಿ ಅಂತ ಇಲ್ಲ ಮುತ್ತಪ್ಪ ನಾನು ಮಾಡಲ್ಲ ನಾನು ನಿಮ್ಗೆ ಬಿಟ್ಬಿಟ್ಟು ಮಾತಾಡ್ತೀನಿ ಅಲ್ಲಿ ಆ ಸುಲಭವಾಗಿ ನಾನು ಮಾತಾಡ್ತೀನಲ್ಲ ಹೋಗಿ ನಿಮ್ಮ ಜೊತೆ ಕಳಿಸ್ಕೊಡಿ ನೋಡಿ ಹೆಂಗೆ ನೋಡಿ ಏನು ಮಾತಾಡ್ತೀನಿ ಅಂತ ನಾನು ನಿಮ್ಮ ಕಣ್ಣ ಮಾಡಿ ಮಾತಾಡ್ತೀನಾ ಏನು ಮಾತಾಡೋಣ ಈ ಥರ ಮಾತಾಡ್ತೀನಿ ಆಮೇಲೆ ನಂಬಿಕೆ ಆ ಥರ ಎಲ್ಲ ಶ್ರೀಧರ್ ನಮಗೂ ತಲೆ ಕೆಟ್ಟು ರಾತ್ರಿ ನಾನು ನಿದ್ದೆಯಲ್ಲಿದ್ದು ಅಂತ ಬಲರಾಮ ಒಂದು ಇಷ್ಟೆಲ್ಲ ಆದ್ರೂ ನಮಗೂ ಬಲರಾಮದು ಮನೆ ಅತಾಪತ ನಮಗೂ ಗೊತ್ತಿಲ್ಲ ಬಲರಾಮ ನಮ್ಗೆ ಸಿಗ ಹೇಳ್ಬಿಟ್ಟು ಪ್ಲೇಸ್ ಗೊತ್ತು ಬಲರಾಮನ ಫ್ರೆಂಡ್ ಕ್ಲೋಸ್ ಇರೋ ಮನೆಗಳು ಎರಡು ಮನೆಗೆ ಗೊತ್ತು ಅಲ್ಲಿ ಸಿಕ್ಕರೆ ಬಲರಾಮ ಸಿಗ್ತ ನಮ್ಗೆ ಗೊತ್ತಿತ್ತು ಒಂದು ನವರಣ ಥಿಯೇಟರ್ ತನ್ನ ಮನೆ ತೋರಿಸಿದ ಇನ್ನೊಂದು ಫ್ರೆಂಡ್ ಮನೆ ತೋರಿಸಿದ ಆಮೇಲೆ ಹೇಳ್ಬಿಟ್ಟು ಸ್ಪಾಟ್ಗಳು ಗೊತ್ತಿತ್ತು ಇಲ್ಲಿ ಸಿಗ್ಬೇಕು ಬಲರಾಮ ನಮಗೂ ನಮ್ಮ ಮನೆ ಬಲರಾಮ ಗೊತ್ತಿಲ್ವ ಅಲ್ಲಿ ಏನು ಹುಡ್ಕೋದು ಅಂತೇಳಿ ನಾನು ಮತ್ತು ಕೃಷ್ಣಮೂರ್ತಿನ ಅಲ್ಲೇ ಬಿಟ್ಟು ಬೃಂದಾವನ ಹೋಟ್ಲಿಗೆ ಬಿಟ್ಟು ನಾನು ಮತ್ತು ಶ್ರೀಧರ್ ಇಬ್ಬರು ಹೊಡ್ತೀವಿ ಅಲ್ಲಿಂದ ಇಬ್ಬರು ಹೋಗ್ತೀವಿ ಇಬ್ಬರು ಒಂದು ರೌಂಡ್ ಹೊಡಿತೀವಿ ಬಲರಾಮ ನಮ್ಗೆ ಒಂದು ಮಧ್ಯಾಹ್ನ ಸಿಗೋ ಒಂದು ಸ್ಪಾಟ್ ಒಂದು ಇರುತ್ತೆ ಅಲ್ಲ ರೌಂಡ್ ಹೊಡಿತೀವಿ ಅಲ್ಲಿ ಇರಲಿಲ್ಲ ಆಮೇಲೆ ಕಾವೇರಿ ಕ್ಯಾಂಟೀನ್ ಹೋಟ್ಲ್ ಹೋಗ್ತೀವಿ ಕಾವೇರಿ ಕ್ಯಾಂಟೀನ್ ಹೋಟ್ಲಾದ್ರೆ ಟ್ರಾವೆಲ್ಸ್ ನಮ್ಗೆ ಗೊತ್ತಿನ ಹೋಗ್ತಾನೆ ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ ಅಲ್ಲೋಗಿ ಮಾತಾಡಿದ್ರೆ ಟ್ರಾವೆಲ್ಸ್ ಹತ್ರ ಹೋಗೋಷ್ಟೊತ್ತಿಗೆ ಬಲರಾಮನ ಕಡೆ ಹುಡುಗರು ಇಬ್ಬರು ಕಾಯ್ತಾಯಿರ್ತಾರೆ ಹೋಗ್ತೀನಿ ನಮ್ಮ ಸರ್ ನಮಸ್ಕಾರ ಸರ್ ಇಲ್ಲೇ ಇದ್ದೀವಿ ಎಲ್ಲಪ್ಪ ಬಲರಾಮ ಬರಲಿಲ್ವಾ ಅಂತ ಕೇಳ್ತೀನಿ ಇಲ್ಲ ಸರ್ ಬಲರಾಮ ಇದ್ದಾರೆ ಬನ್ನಿ ಸರ್ ನಿಮಗೆ ಕಾಯ್ತಾ ಇದ್ದೀವಿ ನಾವು ಬೆಳಗಿಂದ 11 ಗಂಟೆ ನಿಮಗೆ ಕಾಯ್ತಾ ಇದ್ದೀವಿ ಬಲರಾಮ ಕೂತವ್ರು ಬನ್ನಿ ಸರ್ ಅಂತ ಅವಾಗ ಏನು ಮಾಡ್ತೀವಿ ಕಾವೇರಿ ಕಂಟ್ರಿಂದ ನಮ್ಮ ಜೊತೆ ನಮ್ಗೆ ಫಾಲೋ ಮಾಡಿ ಅಂತ ಅವರು ಇಬ್ಬರು ಹುಡುಗರು ಅವ್ರು ಫಾಲೋ ಮಾಡ್ಕೊಂಡ್ರೆ ಆ ಕಡೆ ಸುತ್ಕೊಂಡು ಈ ಕಡೆ ಸುತ್ಕೊಂಡು ಅಕ್ಕ ಸುತ್ತಮುತ್ತ ಆ ಕಡೆಗಡೆ ನೋಡ್ತಾರೆ ಅವರು ನಮಗೆ ಗೊತ್ತಾಗ್ತದೆ ಪಸ ನೋಡ್ತಾಯಿದ್ರು ಇವರು ಅಂತೇಳಿ ನೋಡ್ಕೊಂಡು ಕರ್ಕೊಂಡು ವಸಂತನಗರದಲ್ಲಿ ಹೋದರೆ ಕಡುವ ಸಮಾಜದ ಬಿಲ್ಡಿಂಗು ಅದೊಂದು ಅದಕ್ಕೆ ಇದ್ದಿರ್ತಿತ್ತು ಅದು ಹಾಸ್ಟೆಲಿಂದ ನಿಂತಿದೆ ಅದಂತ ರೆಸ್ಟೋರೆಂಟ್ ಥರ ಇದೆ ಅಲ್ಲಿ ಹಾಲ್ ಅವ್ರದ್ದು ಮದುವೆಗಿದೆ ಫಂಕ್ಷನ್ ಹಾಲ್ ಅವ್ರದ್ದು ಕಡುವ ಸಮಾಜದ್ದು ಒಂದು ಒಂದೊಂದು ಹಾಲು ರೆಸ್ಟೋರೆಂಟು ಮದುವೆ ಛತ್ರ ಎಲ್ಲ ಇದ್ದರು ಚಿಕ್ಕದಾಗದು ಅದರೊಳಗೆ ಕೂತವ್ರು ಇವರು ನಾ ಹೋಗಿದ ತಕ್ಷಣ ಬಲರಾಮ ನೋಡೋದು ನಾವು ನೋಡಿದ ತಕ್ಷಣ ನಮ್ಗೆ ಅಲ್ಲಿ ನೋಡಿದ ತಕ್ಷಣ ಶ್ರೀಧರ್ ಸುತ್ತಿ ಹಿಂಗೆ ಅಂದಿದ್ರೆ ಒಂದು 45 ಜನ ಹುಡುಗರಿದ್ದಾರೆ ಬಲರಾಮ ಜೊತೆ ಅಲ್ಲಿ ನೋಡಿದ್ರೆ ಮಳೆ ಇಳಿಸಿದ್ದಾರೆ ಕಿಸಾನು ಅಲ್ಲಿ ನೋಡಿ ಇನ್ನೊಂದು ಕಾಲ ಪತ್ತೋರು ಈ ಕಡೆ ಟೇಬಲ್ನ ಕೂತು ಪಕ್ಕ ಟೇಬಲ್ಗೆ ಏನೂ ಗೊತ್ತಿಲ್ಲದಂಗೆ ಸೈಲೆಂಟಾಗಿ ಕೂತು ಬಲರಾಮ ಬರೀ ನಮಗೆ ನೋಡ್ತಾನೆ ಕಾಲ ಪತ್ತೋರು ಸುಮ್ಮನೆ ವಿಶ್ ಮಾಡ ಕಾಲ ಪತ್ತೋರು ವಿಶ್ ಮಾಡಿ ಸುಮ್ಮನೆ ಹಾಕಿ ಕೂತ್ಕೊಂಡು ಕಾಲ ಪತ್ತೋರು ನಾನು ಬಲರಾಮ ಶ್ರೀಧರ್ ಟೇಬಲ್ ಮೇಲೆ ಕೂತ್ಕೊಂಡ್ವಿ ಶ್ರೀಧರ ಕಿಸಾನ್ ಎಲ್ಲ ಸುತ್ತ ನಿಂತ್ಕೊಂಡ್ರು ನಿಂತ್ಕೊಂಡು ಶ್ರೀಧರ್ ಕೇಳ್ತಾವ್ರು ಏನು ಬಲರಾಮ ಈ ಥರ ಕೆಲಸ ಮಾಡ್ಬೇಕಾ ಈ ಥರ ಮಾಡಿ ನನ್ನ ತಲೆ ತಿಳಿಡ್ಬೇಕಾ ನನಗೆ ಸಡನ್ಲಿ ಗೊತ್ತಿಲ್ವಲ್ಲ ನಾನೇನು ಉತ್ತರ ಕೊಡಲಿ ಅಲ್ಲಿ ಹೋಗಿ ಅವ್ರು ಆ ಥರ ಎಲ್ಲ ಹುಡ್ಕೋರ ನನಗೆ ನಾನೇನು ಉತ್ತರ ಇಲ್ಲಿ ಈ ಥರ ಮಾಡೋ ಕೆಲಸನ ಸಣ್ಣ ರೌಡಿಗಳು ಮಾಡೋ ಕೆಲಸ ಥರ ಮಾಡಿದ್ರಲ್ಲ ನೀವು ಬಾರೋರು ಓಡಾಡ್ಕೊಂಡು ಕುಡ್ಕೊಂಡು ಆತ ಓಡಾಡ್ದು ಹೇಳೋ ನಾನು ಡಿಗ್ನಿಫೈಡ್ ಅಂತ ಇರೋ ಅಂತ ಹೇಳಿಲ್ಲ ನಾನು ಅದೇನು ಚಿಕ್ಕಡ್ಗೆ ಮಾಡೋ ಟೈಮಲ್ಲಿ ಒಂದು 5 ವರ್ಷ ಹಿಂದೆ ಮಾಡ್ಕೊತ ಇವಾಗಲೂ ಮಾಡ್ಬೇಕಾ ಇವು ಮೆಚೂರ್ಡ್ ಆಗಿಲ್ವಾ ಈ ಥರ ಸಣ್ಣ ಕೆಲಸ ಬೇಕಾ ನಿಮಗೆ ರಾತ್ರಿ ಕುಡಿದು ಬಾರೋರು ಕೂತ್ಕೊಂಡು ಅವ್ನು ಯಾವನೋ ಬಡ್ಲನ್ನ ತಲೆಗೆ ಹೊಡೆಯೋದು ಬಿಡೆ ಹೊಡೆಯೋದು ಈ ಥರ ಜೋರಾಗಿ ಗರಂ ಆದ್ರು
ಗರಂ ಆಗ್ತಾನೆ. ಮಲೆಯಲ್ಲಿ ಸಿದ್ರ ಮಧ್ಯ ಬಂದು, ಸರ್ ಹಂಗಲ್ಲ ಸರ್ ಹಿಂಗೆ ಆಯ್ತು, ಬಲರಾಮ ಅದೇನು ಮಾತಾಡ್ತಾರೆ ಸುಮ್ಮನೆ ತಲೆ ಬಗ್ಗೆ ಕೇಳ್ಸೋದು. ಸರ್ ನನಗೆ ನೀವು ಮಾತಾಡ್ತಿರಲ್ಲ, ಅಲ್ಲಿ ಏನು ನಡೀತು ಕೇಳಿ ಸರ್, ಅಲ್ಲಿ ಏನೇ ನಡೀಲಿ ಈ ಟೈಮ್ನಲ್ಲಿ ಈ ಏಜ್ನಲ್ಲಿ ಈ ಥರ ಮಾಡೋಂಥ ಅವಶ್ಯಕತೆ ಇದೆಯಾ? ಚಿಕ್ಕ ಹುಡುಗ ಮಾಡೋದು ಕಸ ಮಾಡಲಿ, ನಿಮ್ಗೆ ನಾಚಿಕೆ ಬರಲ್ಲ ಅಂತ ಕೇಳ್ತಾರೆ. ನೀವು ಹೇಳ್ರಿ ಅಂತ ನನಗೆ ಹೇಳ್ತು. ಬಲರಾಮ ಅಂದಿದ ತಕ್ಷಣ ಬಲರಾಮ ಸ್ವಲ್ಪ ಮಗ ಚೇಂಜ್ ಆಗ್ತಾ ಹೋಯ್ತು. ಕೃಷ್ಣ ಇವರು ರೈಸ್ ಆಗ್ಬಿಡು ಒಂದೇ ಸರಿ ಆಯ್ತು. ನೀವು ಮಳೆ ಮಳೆ ಸರ್ ಹಂಗಲ್ಲ ಸರ್ ಹಿಂಗೆ ಆಯಿತು ಸರ್ ಹಿಂಗೆ ಅಂತ ಬಲರಾಮ ಇವನು ಮಳೆ ಸರ್ ಎಲ್ಲ ಸ್ಟಾರ್ಟ್ ಆಯಿತು. ಸರ್ ಹುಡುಗ ನಮ್ಮ ಮುಂದೆ ಯಾವತ್ತು ಕೂತ್ಕೊಂತ ಇರಲಿಲ್ಲ, ನಾವು ಕರ್ನ ಮತ ಬಂದಿರಲಿಲ್ಲ. ಆಮೇಲೆ ಅವರು ಆ ಪಕ್ಕದ ಆಕಡೆ ಟೇಬಲ್ನಲ್ಲಿ ಕೂತಿದ್ರು, ಅವ್ರು ಕುಳಿತಾರೋ, ನಾವು ಅವ್ರನ್ನ ಕರೆದ್ವಿ, ಬನ್ನಿ ಸರ್ ನಮ್ಮ ಜೊತೆ ಕೂತು ಕುಡಿದ್ರು ಅಂತ ಕೇಳಿದ್ವಿ. ಅವರು ಸುಮ್ಮನೆ ಕೈ ಸ್ವಿಚ್ ಮಾಡಿ ಹಿಂಗೆ ಅಂದರು. ಅವನು ಅವನ ಗಡ್ಡ ಬಿಟ್ಕೊಂಡಿದ್ದ, ಆ ಕಪ್ಪು ಉದ್ದಕ್ಕಿದ್ದ ಅವನು ಯಾರೋ, ಅವನು ಸುಧೀರ್ ಪ್ರಭು ಅಂತ ಅವನು. ಅವನು ಭಾರಿ ಕದರಾಗಿ ಶೋ ಕೊಟ್ಟ ಅವನು ನಮಗೆ. ಅವನು ಕೊಟ್ಟು ನಮ್ಗೆ ಭಾರಿ ಇಷ್ಟ ಆಗಿಲ್ಲ. ಅಟ್ಲೀಸ್ಟ್ ಮಹಾಬಲ ಮತ್ತು ಕಿನಿ ಸತ್ಯ ಸ್ವಲ್ಪ ಸ್ಮೈಲ್ ಕೊಟ್ಟು ಇಲ್ಲ ನೀವು ತೊಗೊಳ್ಳಿ ಅಂತ ಹೇಳಿದ್ರು. ಅವನ ಮತ್ತೆ ಖರಾಬಾಗಿ ನೋಡಿದ ನಮಗೆ ಸುಧೀರ್ ಪ್ರಭು, ನಮಗದು ಇಷ್ಟ ಆಗಿಲ್ಲ. ಅವ್ರು ನಮ್ಮ ಮತ್ತೆ ಟೇಬಲ್ ಸುಮ್ಮನೆ ಬಂದು ಕೂತು ಸಿಗರ್ಸೆ ತೊಗೊಂಡೋಗ್ಬಿಟ್ರು, ಇವೆಲ್ಲ ಪ್ರಾಬ್ಲಮ್ ಆಗ್ತಾಯಿಲ್ಲ ಅಂತ ಮಲೇಷ್ಯದ ಬಾಯಿ ಬಂದು ನಡೀತಾರು. ನೀವು ಇಂಥ ಕಡೆ ಕರ್ಕೊಂಡೋಗೋದು ಬಲರಾಮನಿಗೆ, ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ ನಿಮ್ಮ ಅಂತ ನಡೀತಾರು. ರೇಗಟ್ ಟೈಮಲ್ಲಿ ಮಧ್ಯ ಬಲರಾಮ ಹೇಳಿ ಮಾತಾಡ್ತಾ, ಸರ್ ಆಗಿದ್ದು ಆಗೋಯ್ತು ಬಿಡಿ ಸರ್, ಇವಾಗ ಏನು ಮಾಡೋಕ್ಕಾಗತ್ತೆ, ಇವಾಗ ಒಂದು ಕೆಲಸ ಮಾಡಲಿ ಸರ್, ಅವ್ರು ಏನು ಮಾಡ್ಕೊತಾರೆ ಮಾಗಲಿರಿ ಮಂಗಳೂರಿನವರು, ನಾವು ಟೀಮ್ ಕಟ್ಟೋಣ ಬಿಡಿ ಸರ್. ಶ್ರೀಧರ್ ಬಲರಾಮನಿಗಿರ್ತಾರೆ, ಬಲರಾಮನ ರೇಗಟ್ ಟೈಮ್ನಲ್ಲಿ ಬಲರಾಮ ನಾನು ಮುತ್ತೋಪರೆಗೆ ಬಾಸ್ ಅಂತ ಒಪ್ಕೊಂಡಿದ್ವಿ ಬೆಂಗಳೂರಿನಲ್ಲಿ. ಇವಾಗ ಬೆಂಗಳೂರಿಗೆ ಬಾಸ್ ಆಗಿರೋ ಮುತ್ತೋಪರೆ, ನಾವು ಮುತ್ತೋಪರೆ ಒಪ್ಕೊಂಡಿದ್ವಿ. ಒಪ್ಕೊಂಡಿರೋ ಕಾರಣಕ್ಕೆ ನಾವು ನಿಮ್ಗೆ ಕರ್ಕೊಂಡು ನಾವು ಪರಿಚಯ ಮಾಡಿಸ್ಕೊಟ್ರಿ, ನೀವು ಜೊತೆಗೆ ಇದ್ದೇನೆ ಮಾಡಿದ್ವಿ. ನೀವು ಈ ಥರ ಸಣ್ಣ ಗಲಾಟೆ ಮಾಡ್ಕೊಂಡು ಬಾರಲ್ಲಿ ಚಿಲ್ಲರೆ ಗಲಾಟೆ ಮಾಡಿಕೊಂಡು ಮುತ್ತೋಪಣೆ ಏನು ಮಾಡಿರೋದಕ್ಕೆ, ಮುತ್ತೋಪಣೆಗೆ ಬಾರದು ಹೋಗಂದ್ರೆ ಆತ ಹುಡುಗ ಗಲಾಟೆ ಮಾಡೋಂದ್ರ ಸಾ, ನಮಗೂ ಮುತ್ತೋಪಣ ಬಗ್ಗೆ ಏನೂ ಬೇಜಾರಿಲ್ಲ, ನೀವು ಮುತ್ತೋಪಣಿಗೆ ಎಷ್ಟು ಒಪ್ಕೊಂಡಿದ್ರು ನಾವು ಅಷ್ಟೇ ಒಪ್ಕೊಂಡಿದ್ದೇನೆ, ನಾನು ಒಪ್ಕೊಂಡಿದ್ದೇನೆ. ಅವ್ನ ಜೊತೆ ಇದ್ದಿಲ್ಲ ಗೊಜ್ಜಾಗಳು, ಅವ್ರ ಕಣ್ಣು ನನಗೆ ಇಷ್ಟ ಆಗಿಲ್ಲ, ಅವ್ರಿಗೂ ಶೋ ಕೊಡೋ ರೀತಿ ನಮ್ಗೆ ಇಷ್ಟ ಆಗಿಲ್ಲ. ಅವ್ರಿಗೆ ಕೆಲಸ ಮಾಡಿ ಸರ್, ಅವ್ರಿಗೆಲ್ಲ ಊರು ಕಳ್ಸೋಕ್ಕಿಲ್ಲ ಸರ್, ಅವ್ರ ಜೊತೆ ನಾವು ಪ್ರಾಣ ಕೊಡ್ತೀವಿ, ನಾವು ಜೊತೆಗೆ ಇರ್ತೀವಿ, 24 ನಮ್ಮ ಹುಡುಗ ಜೊತೆಗಿರ್ತಾರೆ, ಹಳ್ಳಾಣ ನೋಡ್ಕೊತೀವಿ. ಇವ್ರು ಏನು ಸರ್ ಇವರು, ಇವರು ನಾವೇ ಬೆಂಗಳೂರು ಕಿಂಗ್ಗಳು, ನಾವೇ ಬೆಂಗಳೂರಿಗೆ ಮನೆ ಗಲ್ಲಿ ಗಲ್ಲಿಗೆ ನಮ್ಮದೇ ಬೆಂಗಳೂರು ಅಂತ ಹೆಂಗೆ ಸರ್ ಒಪ್ಕೊಳಕ್ಕಾಗತ್ತೆ, ನಾವೆಲ್ಲ ತಲೆ ಬಗ್ಗೆ ಕೈ ಕಂಡು ನಿಲ್ಸಲಾಗತ್ತೆ ಎಲ್ಲರ ಮುಂದೆನು ಅಂದಂತೆ. ಶ್ರೀಧರ್ ಜ್ವರ ರೇಗ್ತಾರೆ ಟೈಮಲ್ಲಿ ಬಲರಾಮ ಇಂಟ್ರ ಇರ್ತಾನೆ. ಏನು ಸರ್ ನೀವು ಬರೋ ಅವ್ರ ಬಗ್ಗೆನೇ ಮಾತಾಡ್ತಿರಲ್ಲ, ನಮ್ಮ ಕಡೆ ನಮ್ಮ ಫೇವರ್ ಸ್ವಲ್ಪನೂ ಮಾತಾಡೋಲ್ಲ ಸರ್ ನೀವು ಅಂತ ಬಲರಾಮ ಕಾಲಪತ್ರ ಎದ್ದು ಮಧ್ಯ ಇನ್ನೊಂದು ಮಾತಾಡೋ ಟೈಮ್ನಲ್ಲಿ ಏನು ಸರ್ ಮಾಡ್ಬೇಕು ನಾವು, ಈ ಥರ ನಮ್ಮ ಶೋ ಕೊಟ್ಟರೆ ನಾವೇ ಸರ್ ಮಾಡ್ಬೇಕು ಅಂತ ಬಲರಾಮ ಮಧ್ಯ ಬಲರಾಮನ ಸಪೋರ್ಟ್ ತೊಗೊಂಡು ಕಾಲಪತ್ರ ಮಾತಾಡ್ತಾರೆ. ಇವರೇ ಮತ್ತು ಇಬ್ಬರು ಸೇರಿರ್ತಾರೆ. ಹಂಗಾಗಿ ಕಸ ಮಾಡೋಣ ಸರ್, ನಾವೆಲ್ಲ ಕಡೆ ಕೈ ಕಡೆ ನಿಂತ್ಕೊಂಡ್ಬಿಡ್ತೀವಿ ಬಿಡಿ ಸರ್, ಅವರು ಬೆಂಗಳೂರಿನಲ್ಲಿ ಮೇರಿಲಿ ಅದನ್ನೆಲ್ಲ ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀವಿ ಬಿಡಿ ಸರ್, ನಾವು ಬೆಂಗಳೂರು ಒಬ್ಬರು ಇರೋದೇ ಬೇಡ, ಇಲ್ಲಿ ಮಂಗಳೂರಿನಲ್ಲಿ ಬಿಡಿ ಸರ್ ಅಂದರೆ ತಿರುಗಾರಿರ್ತಾರೆ. ಇವರು ಇವ್ರು ರೇಗ ಕಸ, ಅವ್ರು ಹೇಳೋ ಕಸ, ಹಿಂಗೆ ಆಗ್ತಾ 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 ಇಕ್ಕ ಮೂರು ಅವರ್ ಟೈಮ್ ತೊಗೊಂಡ್ಬಿಡ್ತೀವಿ. ಮಾತಾಡ್ತಾ ಮಾತಾ ಬಲರಾಮ ಮತ್ತು ಕಾಲಪತ್ರ ಇಬ್ಬರು ಕೂತ್ಕೊಂಡಿ ಟೈಮಲ್ಲಿ ಇವ್ರಿಗೆಲ್ಲ ಕಳಿಸ್ತಾರೆ ಸೀದ ರೇಗ್ಬಿಟ್ಟು. ಏಯ್ ನಾನು ಹೇಳ್ತೀನಿ ಸೀದಾ ಹೊರಡು ಹೊರಡ ಇನ್ನು ಕಿಸಾನ್ ಹೋಗಿ ಕಳ್ಸ ಎಲ್ಲ ಕಳಿಸ್ಬಿಟ್ಟು ನಾನು ಬಲರಾಮ ಮತ್ತು ಕಾಲಪತ್ರ ಎಣ್ಣೆ ಬರ್ತೀನಿ. ಮಾತಾಡಿ ಬಲರಾಮ ಅಂತ ಸರ್, ನಮಗೆ ಈ ಔಟ್ ಸೈಡ್ನವ್ರಿಗೆ ಬಾಸ್ ಅಂತ ಒಪ್ಪನ ಮನಸ್ಸು ಆಗ್ತಾಯಿಲ್ಲ, ನಿಮ್ಮ ಕಾಣಿಗೆ ನೀವೆಲ್ಲ ಜೊತೆಗೆ ಇದ್ದಿದ್ದಕ್ಕೆ ಈಗೆಲ್ಲ ಎಲ್ಲ ಬೆಂಗಳೂರು ಹೆಚ್ಚು ಕಮ್ಮಿ ಆಗಿರೋ ಕಾರಣಕ್ಕೆ ನಾವು ಒಪ್ಕೊಂಡ್ವಿ. ನಾನು ನಿಮಗೂ ಸ್ವಲ್ಪ ಒಂದು ಕಸ ಮಾಡ್ತೀನಿ, ನಾನು ನಿಮಗೆ ಬಾಸ್ ಅಂತ ಒಪ್ಕೊಳ್ತೀವಿ, ನಾನು ಮುತ್ತೊಬ್ಬನ ಬಾಸ್ ಅಂತ ಒಪ್ಪಣ. ಏನು ಬಲರಾಮ ಈ ಥರ ಮಾತಾಡ್ತಾ ಇದೆಯಾ, ಇದೆಲ್ಲ ಆಚೆ ಕಿವಿ ಬಿದ್ದು ಏನು ತಂತು ಜನ ನನ್ನ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಮಾತಾಡ್ಕಲಿ ನಾನು ಅಂತ ಬಲರಾಮ ಇದೆ. ನಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಬಿಡ್ತಾವೆ, ನಾವೇನೋ ಮಾತಾಡ್ತೀವಿ, ಇನ್ನೇನೋ ಆಗುತ್ತೆ ಕಥೆಗಳು, ಇನ್ನೇನು ಮಾತಾಡ್ತಾ ಇದೆಯಾ ನೀನು? ಸಣ್ಣ ಬಾರುಷಿಗೆ ಹೋಗಿ ಬಾಸ್ ಡಿಫ್ರೆಂಟ್ ಚೇಂಜು ಮರ್ಡರ್ಗಳಲ್ಲಿ ಮಾತಾಡ್ತಿರಲ್ಲ, ಹಿಂಗೆ ರೀ ಪತ್ತೆ ನೀವು ಮಾಡಿದ ಮನೆ ಹುಷಾರಾಗಿರಿ, ನೀವು ಎಷ್ಟು ಬುದ್ಧಿ ಬೇಡೋಣ ಪತ್ತೆ ನಿಮಗೆ. ನಾನು ಎಲ್ಲಿದ್ದೆ ಸರ್ ಇವ್ರು ಇದ್ದಿದ್ದಂತ ಪಲ್ಟರ್ ಚಕ್ಕಂತ ಚೇಂಜ್ ಆಗ್ತದೆ, ನಾನು ಬಾರಿಗೆ ಹೋಗಿಲ್ಲ ಸರ್, ಇವ್ರುಗಳು ಇದ್ದೀವಿ ಸರ್, ನನಗೆ ಆಮೇಲೆ ಗೊತ್ತಾಗಿತ್ತು ಅಂತ ಪತ್ತರು. ಈ ಪತ್ತರ್ ಇರೋ ಯಾರು ರೋಲ್ ಇರಲಿಲ್ಲ ಇದ್ರಲ್ಲಿ, ಪತ್ತರು ಯಾವುದೇ ಕಾರಣಕ್ಕೆ ಬಲರಾಮನ್ ಬಿಟ್ಕೊಡೋ ಲೆವೆಲ್ ಇಲ್ಲ, ಬಲರಾಮನ್ ಜೊತೆಗೆ ನಾನು ಇದ್ದೀನಿ ಅನ್ನೋದು ಬಲರಾಮನ್ ಕಾಲಪತ್ರ ಮನಸ್ಸಿಗೆ ಇತ್ತು, ನನ್ನ ಜೊತೆ ಇದ್ದೀನಿ ಬಲರಾಮ ಅನ್ನೋದು. ಇವರು ಮಕ ಹಂಗಿತ್ತು, ಇಬ್ಬರು ಫೇಸ್ ಆ ಥರ ಕಾಣ್ತಾಯಿತ್ತು. ಕಡೆಗೆ ಮಾತಾಡ್ತಾ ಮಾತಾಡ್ತಾ ಬಲರಾಮ ಇದೆಲ್ಲ ಬಿಡ್ರಿ, ಸರಿಯಾಗಿ ಬದುಕೋದು ಕಲೀರಿ, ಫೀಲ್ಡ್ ಒಳಗೆ ಓದ್ ಕಲೀರಿ, ಇದೇನು ರೀ ಮಾತಾಡ್ತಾರೋ, ಇನ್ನೂ ಬುದ್ಧಿ ಕಲಿತು, ಇನ್ಯಾರು ನೀವು ಬುದ್ಧಿ ಕಲಿತೀರ ನೀವು ಅಂತ ಬೇಜಾನ್ ಬರ್ತಾಯಿರ್ತಾರೆ. ಬಲರಾಮ ಏನು ಮಾತಾಡೋದು ತಲೆ ಮೇಲೆ ಕೈ ಇಟ್ಕೊಂಡು ಸುಮ್ಮನೆ ತಲೆ ಬಗ್ಗಿಸ್ತಾನೆ. ಪತ್ರ ನನ್ನ ಹತ್ರ ಮಾತುಕತೆ ಡಿಸ್ಕಸ್ ಸ್ಟಾರ್ಟ್ ಆಗುತ್ತೆ.
ನಂದು ಪತ್ರದ ಮಾತುಕತೆ ಪಕ್ಕ ಟೇಬಲ್ ಕೂತ್ಕೊಂತಾರೆ. ಶ್ರೀಧರ್ ಮತ್ತು ಬಲರಾಮ ಒನ್ ಟೇಬಲ್ ಕೂತ್ಕೊಂಡು ಮಾತಾಡ್ತಾರೆ, ನಾನು ಕಲಾಪತ್ರ ಒನ್ ಟೇಬಲ್ ಕೂತ್ಕೊಂಡು ಮಾತಾಡ್ತಾ ಇರ್ತೇನೆ. ಆ ಟೈಮ್ಸ್ ಜೊತೆಗೆ ಬಲರಾಮ ಕೂಲ್ ಡೌನ್ ಆಗ್ತಾ ಇರ್ತಾರೆ.